ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಜಂಟಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಸಿದ್ದರಾಮಯ್ಯನವರೇ ಬರ್ತಾ ಇರೋದ್ರಿಂದ ಇವತ್ತಿನ ಪ್ರಚಾರಕ್ಕೆ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಬಂಡಿ ಸಿದ್ದೇಗೌಡರು ಬರ್ತಾರಾ? ಮಂಡ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ದೇವೇಗೌಡರ ಜಂಟಿ ಪ್ರಚಾರದಲ್ಲಿ ಅತೃಪ್ತ ಕಾಂಗ್ರೆಸ್ ನಾಯಕರು ಕಾಣಿಸ್ಕೊಳ್ತಾರಾ ಅಂತಕ್ಕಂಥದ್ದೇ ಪ್ರಶ್ನೆ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರೇ ಬಂದಿದ್ದಾರೆ ಅಂದ ಮೇಲೆ ಅವರ ಶಿಷ್ಯಂದರು ಅಂತಲೇ ಹೇಳಲಾಗ್ತಾ ಇರತಕ್ಕಂಥ ಚಲುವರಾಯಸ್ವಾಮಿ ಅವರ ನಿಲುವು ಏನು, ರಮೇಶ್ ಬಂಡಿ ಸಿದ್ದೇಗೌಡರ ನಿಲುವು ಏನು, ಹಾಗೆಯೇ ನರೇಂದ್ರ ಸ್ವಾಮಿ ಅವರ ನಿಲುವು ಏನು? ಅವರು ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಬಂದರೂ ಡೋಂಟ್ ಕೇರ್ ಅಂತನ್ಬಿಟ್ಟು ತಮ್ಮ ಪಾಡಿಗೆ ತಾವಿರ್ತಾರಾ, ಅಥವಾ ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಳ್ತಾರಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ, ಈ ನಾಯಕರಲ್ಲಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ ಯಾರಾದರೂ ಸ್ಪಷ್ಟೀಕರಣ ಏನಾದರೂ ಕೊಟ್ಟಿದ್ದಾರಾ ಇವತ್ತಿನ ಸಿದ್ದರಾಮಯ್ಯನವರ ಜೊತೆ ಸಭೆಯಲ್ಲಿ ಪಾಲ್ಗೊಳ್ತೀವಿ ಅಂತನೋ ಇಲ್ಲ ಅಂತನೋ ಏನಾದರೂ ಹೇಳಿದಾರ? ಸದ್ಯದ ಮಟ್ಟಿಗೆ ಮಂಡ್ಯದಲ್ಲಿ ಎಲ್ಲೂ ಕೂಡ ಚಲುವರಾಯಸ್ವಾಮಿ ಆಗ್ಲಿ, ನರೇಂದ್ರ ಸ್ವಾಮಿ ಅವರಾಗ್ಲಿ ಈ ಬಗ್ಗೆ ಮಾತನಾಡಿಲ್ಲ. ಇವತ್ತು ಏನು ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಅವರೇ ಅಖಾಡ ಕೇಳಿತಾ ಇದ್ದಾರೆ. ಅದರಲ್ಲೂ ಚಲುವರಾಯಸ್ವಾಮಿಯವರ ಸ್ವಕ್ಷೇತ್ರವಾಗಿರ್ತಕ್ಕಂತಹ ನಾಗಮಂಗಲ ಕ್ಷೇತ್ರದಲ್ಲಿ ಇಬ್ಬರು ಕೂಡ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಸಭೆ ನಡೆಸ್ತಾ ಇದ್ದಾರೆ. ತಮ್ಮ ಸ್ವಕ್ಷೇತ್ರದಲ್ಲೇ ನಡೀತಾ ಇರ್ತಕ್ಕಂತಹ ಸಭೆಗೆ ಚಲುವರಾಯಸ್ವಾಮಿ ಬರ್ತಾರಾ ಅಂತಕ್ಕಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪರೋಕ್ಷವಾಗಿ ಚಲುವರಾಯಸ್ವಾಮಿ ಅವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಬರ್ತಾರಾ ಅಥವಾ ಸಭೆಯಿಂದ ದೂರ ಉಳಿತಾರ ಅಂತಕ್ಕಂತಹ ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು, ಮಳವಳ್ಳಿಯ ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಸುಮಲತಾ ಅವ್ರ ಪರ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಳವಳ್ಳಿಯಲ್ಲಿ ನಡೀತಕ್ಕಂತಹ ಸಭೆಯಲ್ಲಿ ನರೇಂದ್ರ ಸ್ವಾಮಿ ಪಾಲ್ಗೊಳ್ತಾರ? ಸಿದ್ದರಾಮಯ್ಯ ಬಂದ್ರೂ ಕೂಡ ಅವರು ಏನಾದ್ರೂ ಬರ್ದೇ ಇದ್ರೆ ಈ ಅವರ ವಿರುದ್ಧ ನಾಯಕರು ಯಾವ ತರ ಕ್ರಮ ಕೈಗೊಳ್ತಾರೆ, ಈ ಎಲ್ಲಾ ಪ್ರಶ್ನೆ ಮತ್ತೆ ಚರ್ಚೆ ಮಂಡ್ಯ ಜಿಲ್ಲೆಯಲ್ಲಿ ಹರಿದಾಡ್ತಾ ಇದೆ. ಅರವಿಂದ್, ದೇವೇಗೌಡರೇ ಒಂದ್ ಮಾತು ಹೇಳಿದ್ರು ಸಂತೋಷ್, ಸಿದ್ದರಾಮಯ್ಯ ಬಂದ್ರೂ ಮಂಡ್ಯದಲ್ಲಿ ಪರಿಸ್ಥಿತಿ ಸರಿ ಹೋಗಲ್ಲ, ಅತೃಪ್ತರೆಲ್ಲ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಅಂತ. ಆ ಮಾತಿಗೆ ಇಂಬು ಕೊಡುವಂತೆ ಅವರೆಲ್ಲ ಗೈರಾಗ್ತಾರಾ ಅಂತ? ಹಾಗಾದ್ರೆ ಇವತ್ತಿನ ಸಭೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನರೇಂದ್ರ ಸ್ವಾಮಿ ಆಗಿರ್ಬೋದು, ಚಲುವರಾಯಸ್ವಾಮಿ ಆಗಿರ್ಬೋದು, ಯಾರು ಕೂಡ ಬಹಿರಂಗವಾಗಿ ನಾವು ಸುಮಲತಾ ಪರವಾಗಿ ನಿಂತಿದ್ದೇವೆ ಅಂತ ಹೇಳದೆ ಇದ್ರು ಕೂಡ ತೆರೆಮರೆಯಲ್ಲಿ ಅವರೆಲ್ಲ ಸುಮಲತಾ ಪರವಾಗಿ ಇದ್ದಾರೆ ಅಂತಕ್ಕಂತಹ ಒಂದು ಅನುಮಾನ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನಾದ್ರೂ ಅವರು ಸಭೆಗೆ ಬರಲಿಲ್ಲ ಅಂದ್ರೆ ಈ ಅನುಮಾನ ನಿಜ ಆಗ್ತಕ್ಕಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎಲ್ಲವನ್ನೂ ಸರಿಸ್ಕೋಸೋದಿಕ್ಕೆ ಕೊನೆ ಹಂತದವರೆಗೂ ಪ್ರಯತ್ನ ನಡೀತಲೇ ಇದೆ. ಇನ್ನೇನು ಚುನಾವಣೆಗೆ 6 ದಿನ ಬಾಕಿ ಇದೆ, ಈಗ್ಲಾದ್ರೂ ಅವ್ರು ಬಂದ್ರೆ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗ್ಬೋದು, ಇಲ್ಲ ಅಂದ್ರೆ ಪಕ್ಷ ಅವರ ವಿರುದ್ಧ ಯಾವ ತರ ಕ್ರಮ ಕೈಗೊಳ್ಳುತ್ತೆ ಎಲ್ಲ ಕಾದ್ ನೋಡ್ಬೇಕಾಗಿದೆ. ಬಟ್ ಸಿದ್ದರಾಮಯ್ಯನವ್ರಿಗೂ ಒಂದ್ ರೀತಿ ಇರಿಸು ಮುರುಸು ಅಲ್ವಾ, ಜೊತೆನಲ್ಲಿ ದೇವೇಗೌಡರು ಇರ್ತಾರೆ, ಎಲ್ರಪ್ಪ ನಿಮ್ ಲೀಡರ್ಗಳು ಅಂತ ಕೇಳಿದ್ರೆ ಇವ್ರೇನು ಉತ್ತರ ಕೊಡ್ತಾರೆ ಹಾಗಾದ್ರೆ? ಹೌದು, ಇದು ಬಹುಮುಖ್ಯವಾಗಿ ಈ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಾಗಮಂಗಲ ಕ್ಷೇತ್ರಕ್ಕೇನೆ ಇವತ್ತು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅಲ್ಲಿ ಇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ ಮತ್ತೆ JDS ಮೈತ್ರಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಈ ಒಂದು ಚುನಾವಣೆಯ ಒಂದು ಏನು ಭಿನ್ನಮತ ಇದೆ, ಇದೆಲ್ಲ ಶಮನಕ್ಕೆ ನಾಗಮಂಗಲವನ್ನೇ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ನಾಗಮಂಗಲದ ಮೂಲಕ ಇವತ್ತು ಎಲ್ರು ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶ ಸಾರ ಒಂದು ನಿಟ್ಟಲ್ಲಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಆದ್ರೆ ಆ ಸಂದೇಶ ಸಾರಬೇಕು ಅಂದ್ರೆ ಚಲುವರಾಯಸ್ವಾಮಿ ಬರಲೇಬೇಕು. ಒಂದ್ ವೇಳೆ ಸಿದ್ದರಾಮಯ್ಯ ಬಂದ್ರೂ ಕೂಡ ಚಲುವರಾಯಸ್ವಾಮಿ ಬರ್ಲಿಲ್ಲ ಅಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತೆ. ಸಾಮಾನ್ಯವಾಗಿ ಇಂಥ ಸಿಚುಯೇಷನ್ ಗಳಲ್ಲಿ ಕಾರಣ ಕೊಡಕ್ ಆಗ್ದೇನೆ ಯಾವ್ದೋ ಫಾರಿನ್ ಟ್ರಿಪ್ ಹೋಗ್ಬಿಡೋದು ಆತರ ಇತರ ಈ ತರದ್ ಏನಾದ್ರು ನಡೆದಿದ್ಯಾ ಈ ಮೂವರಲ್ಲಿ? ಸದ್ಯಕ್ಕೆ ಆ ತರಹದ ಕಾರಣಗಳು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಆದ್ರೆ ಇವತ್ತು ಸರಿಸುಮಾರು 12 ಗಂಟೆಗೆ ಸಭೆ ಆರಂಭ ಆಗ್ಬಹುದು. ಆ ಸಭೆ ಆರಂಭವಾದ ನಂತರ ಚಲುವರಾಯಸ್ವಾಮಿ ಬರ್ತಾರಾ ಇಲ್ವಾ, ನರೇಂದ್ರ ಸ್ವಾಮಿ ಬರ್ತಾರಾ ಇಲ್ವಾ, ಅಥವಾ ಏನು ಅತೃಪ್ತ ಕಾಂಗ್ರೆಸ್ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರಾ ಇಲ್ವಾ, ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗಲಿದೆ ಅಲ್ಲಿ. ಓಕೆ ಸಂತೋಷ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.